ಕೋಲಾರ ಗೆಲ್ಲಲು ಸಿದ್ದರಾಮಯ್ಯ ಭರ್ಜರಿ ತಯಾರಿ ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದರಂದು ಕೋಲಾರ ಕ್ಷೇತ್ರದಲ್ಲೇ ವಾಸ್ತವ್ಯ ಜಾತಿವಾರು ಸಭೆ ನಡೆಸ್ತಾರ ಮಾಜಿ ಸಿಎಂ ಸಿದ್ದರಾಮಯ್ಯ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಯಶಸ್ವಿ ನಮಸ್ಕಾರ ಕನ್ನಡ ಟಿವಿಗೆ ಸ್ವಾಗತ ಇಡೀ ಕರ್ನಾಟಕ ಸುತ್ತಾ ಇರತಕ್ಕಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಎರಡು ದಿನಗಳ ಕಾಲ ಕೋಲಾರದಲ್ಲಿ ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ ಅದು ಮಾರ್ಚ್ ಇಪ್ಪತ್ತು ಮತ್ತೆ ಇಪ್ಪತ್ತ ಒಂದನೇ ತಾರೀಕು ಕೋಲಾರ ಕ್ಷೇತ್ರದ ಕೆಲವೊಂದಿಷ್ಟು ಹಳ್ಳಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ವಾರು ಎರಡು ದಿನ ಅಲ್ಲೇ ವಾಸ್ತವ್ಯನ ಊಡ್ತಾ ಇದ್ದಾರೆ ವಿಶೇಷವಾಗಿ ಗಮನ ಹರಿಸ್ತಾ ಇರೋದು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳ ಮುಖಂಡರ ಜೊತೆ ಸಭೆಯನ್ನು ಪ್ರತ್ಯೇಕವಾಗಿ ಸಭೆಯನ್ನು ಕರೀತಾ ಇದ್ದಾರೆ ಎರಡು ದಿನಗಳ ಹಿಂದಷ್ಟೇ ಕೋಲಾರದಲ್ಲಿ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಕೆಲವೊಂದಿಷ್ಟು ದಲಿತ ಸಂಘಟನೆಯ ಮುಖಂಡರು ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯ ದಲಿತ ವಿರೋಧಿ ನಾವು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಹೇಳಿಕೆಗಳನ್ನ ಕೊಡ್ತಾಯಿದ್ರು ಅದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾಯಿದ್ರು ಸಿದ್ದರಾಮಯ್ಯವರು ಪರಮೇಶ್ವರನ್ನ ಸೋಲಿಸಿದ್ರು ಹದಿಮೂರಿನಲ್ಲಿ ಕೆ ಎಚ್ ಮುನಿಯಪ್ಪ ಅವರನ್ನ ಸೋಲ್ಸೋದಕ್ಕೆ ಸಿದ್ದರಾಮಯ್ಯವರೇ ಕಾರಣ ಅವ್ರ ಕುಮ್ಮಕ್ಕು ಅವರ ಶಿಷ್ಯಂದ್ರ ಸೇರಿಕೊಂಡು ಸೋಲ್ಸಿದ್ರು ಅವ್ರ ಜೊತೆಗೆ ಕ ಖರ್ಗೆಗೂ ಕೂಡ ಬೆಳೆಯೋ ಬಿಡಲಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ದಲಿತ ವಿರೋಧಿ ಅನ್ನೋ ಒಂದು ಹೇಳಿಕೆಗಳನ್ನು ದಲಿತ ಮುಖಂಡರು ಕೋಲಾರದ ದಲಿತ ಮುಖಂಡರು ಕೆಲವೊಂದಿಷ್ಟು ಇದು ಎರಡನೇ ಬಾರಿ ಅವರು ಪ್ರೆಸ್ಪಿಟ್ ಮಾಡಿ ಸಿದ್ದರಾಮಯ್ಯನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇದ್ರ ಜೊತೆಗೆ ಕುರುಬ ಕಮ್ಯುನಿಟಿಯ ಮತಗಳನ್ನು ಸೆಳೆಯೋದಕ್ಕೆ ಒಂದು ಕಡೆ ಒರ್ತುರ್ ಪ್ರಕಾಶ್ ಟ್ರೈ ಮಾಡ್ತಾ ಇದ್ದಾರೆ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಜೆ ಡಿ ಎಸ್ನ ಸಿ ಎಮ್ ಆರ್ ಶ್ರೀನಾಥ್ ಕೂಡ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಏನು ಅಹಿಂದ ಬ್ಯಾ ವೋಟ್ ಅನ್ನು ನೆಚ್ಚಿಕೊಂಡು ಕೋಲಾರಕ್ಕೇನು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಒಂದು ಕಡೆ ಮಿಸ್ ಆಗಿ ಬ್ಯಾಕ್ ಫೈರ್ ಹೊಡ್ದಂಗೆ ಕಾಣಿಸ್ತಾ ಇದೆ ಇತ್ತೀಚೆಗೆ ಅಲ್ಲ ಈಗ ನೀವು ಎರಡೂ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ ಸಿದ್ದರಾಮಯ್ಯ ದಲಿತ ವಿರೋಧಿ ಅಂದರೆ ಬಿಕಾಸ್ ಆಫ್ ಪರಮೇಶ್ವರ್ ಅವ್ರನ್ನ ಸೋಲಿ ಕಾರಣ ಆದರು ಕೊರಟಗೆರೆಯಲ್ಲಿ ಇಲ್ಲಾಂದ್ರೆ ಅವ್ರು ಗೆದ್ದಿರೋ ಸಿಎಂ ಆಗಿರೋರು ಅಂಡ್ ಖರ್ಗೆ ದೊಡ್ಡ ಮಟ್ಟದ ಅವಕಾಶವನ್ನ ಮಿಸ್ ಮಾಡಿದ್ರು ಇದೇ ಸಿದ್ದರಾಮಯ್ಯ ಅವರ ಶಿಷ್ಯ ಬಳಗ ರಮೇಶ್ ಕುಮಾರ್ ಎಂ ಸಿ ಸುಧಾಕರ್ ಇವರೆಲ್ಲ ಸೇರ್ಕೊಂಡು ಮುನಿಯಪ್ಪ ಅವರನ್ನ ಸೋಲ್ಸಿದ್ರು ದಲಿತರನ್ನ ತುಳಿದು ಸಿದ್ದರಾಮಯ್ಯ ರಾಜಕೀಯ ಮಾಡಿದ್ದಾರೆ ಕಾಂಗ್ರೆಸ್ ನಲ್ಲಿ ದಲಿತರನ್ನ ಸೋಲ್ಸಿದ್ದಾರೆ ಕಾಂಗ್ರೆಸ್ನ ದಲಿತ ನಾಯಕರನ್ನ ಮಟ್ಟ ಹಾಕಿರೋದು ಸಿದ್ದರಾಮಯ್ಯ ಆರೋಪ ಎಲ್ಲವೂ ಇದೆ ಅದು ಕಾಂಗ್ರೆಸ್ ಅವರು ಕೆಲವರು ಸತ್ಯ ಅಂತ ಒಪ್ಕೊತಾರೆ ಕೆಲವರೇ ಇಲ್ಲ ಇಲ್ಲ ಅಂತಾರೆ ಅದನ್ನ ಮುನಿಯಪ್ಪ ನಿಮ್ಮ ಸೋಲಿ ಕಾರಣ ಯಾರು ಸೇಮ್ ಹೇಳ್ತಾರೆ ಯಾರು ಖರ್ಗೆ ಅವಕಾಶವನ್ನ ಕಸಿದ್ಯಾರು ಸಿದ್ದರಾಮಯ್ಯ ಪರಮೇಶ್ವರ್ ಸೋಲ್ಸಿದ್ದು ಕೂಡ ಇದೇ ಟೀಮ್ ಅಂತ ಹೇಳ್ತಾರೆ ಸೊ ಅದೇನಾಗತ್ತೆ ಅದು ಹೋಗಲ್ಲ ಆ ತರದ ಆರೋಪ ಬಂದಾಗ ಅದಕ್ಕೆ ದೀರ್ಘಕಾಲ ಉಳ್ಕೋ ದಲಿತರು ಸಿದ್ದರಾಮಯ್ಯಗೆ ಕನ್ವಿನ್ಸ್ ಆಗದ್ ಕಷ್ಟ ಏನೇ ಆಗ್ಲಿ ಕಷ್ಟ ಅದೇನು ಈಸಿ ಏನಲ್ಲ ಸೊ ಅದೇನ್ ಮಾಡ್ತಾರೆ ಈಗ ಜಾತಿವಾರು ಸಭೆ ಇನ್ನು ಸರ್ಕಸ್ ಮಾಡ್ತಾರೆ ಅವ್ರಿಗೆ ಯಾಕೆ ಅಂದ್ರೆ ಮಗ ಹೋಗ್ಲಿ ವರ್ಣದಲ್ಲಿ ಬಿಡ್ಲಿ ಅಂತ ಅವರು ಇದು ಇನ್ನು ಕೂಡ ಅವ್ರು ಹೋಗ್ ಮನ್ಸ್ ಮಾಡ್ತಾರೆ ಬಟ್ ಸೇಫ್ ಅವ್ರಿಗೆ ವರ್ಣ ಇನ್ನು ಗೆಲ್ಲಬೇಕು ಬೇಕು ಅಂದ್ರೆ ಚಾಮುಂಡೇಶ್ವರಿಗೋ ಜನ ಹೌದು ಆ ಮಟ್ಟಿಗೆ ಸೆಟ್ ಇಲ್ಲ ಏನ್ ಕಳೆದ ಬಾರಿ ಸಿದ್ದರಾಮಯ್ಯ ಮೇಲೆ ಸೆಟ್ ಇತ್ತಲ್ಲ ಅದೇ ಪ್ರಮಾಣದ ಸೆಟ್ ಜಿ ಟಿ ದೇವೇಗೌಡರ ಮೇಲೆ ಇದೆ ಜೆಡಿಎಸ್ ಇದೆ ಅವರು ಚುನಾವಣೆ ಕೋಲಾರ ಈ ರಿಸ್ಕ್ ಒಂದು ವಾರ್ ರೂಮ್ ಬೇರೆ ವಾರ್ ಮನೆ ಬೇರೆ ಕಡೆ ಮಾಡಿ ಸ್ವಲ್ಪ ತಂತ್ರಗಾರಿಕೆ ಮಾಡ್ತಾ ಇದಾರೆ ಬಟ್ ಕಳೆದ ಒಂದು ವಾರದ ಬೆಳವಣಿಗೆ ನೋಡಿದಾಗ ಆ ಈ ಎರಡು ತಿಂಗಳಿಂದ ಹಿಂದೆ ಇತ್ತಲ್ಲ ಆ ವೇಬ್ ಕಾಣಿಸ್ತಾ ಇಲ್ಲ ಮತ್ತೆ ಸಿದ್ದರಾಮಯ್ಯನವರು ಈಗ ಎರಡು ದಿನ ವಾಸ್ತವ ಮಾಡ್ತಿರೋದು ಯಾಕೆ ಅಂದ್ರೆ ಈ ಡೆವಲಪ್ಮೆಂಟ್ ಸಾಧನ ಅಂದ್ರೆ ಬೇರೆ ಸ್ಥಳೀಯ ನಾಯಕರನ್ನ ನಂಬಿಕೊಂಡ್ರು ಸಿದ್ದರಾಮಯ್ಯ ಅಷ್ಟೀಜೆ ಗೆಲ್ಲಕ್ಕಾಗಲ್ಲ ಕ್ಷೇತ್ರವನ್ನ ತಾನೇ ಆ ಕಾಡ ಅನ್ನೋ ಒಂದು ಚರ್ಚೆ ಜನಗಳಿಗೂ ಏನು ಈ ಸಿಎಂ ಶ್ರೀನಾಥ್ ಗೆದ್ರೆ ಇಲ್ಲ ವರ್ತು ಪ್ರಕಾಶ್ ಗೆದ್ರೆ ಇನ್ನೂ ಇಪ್ಪತ್ತು ವರ್ಷ ರಾಜಕೀಯ ಮಾಡ್ತಾರೆ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕಡೆ ಚುನಾವಣೆ ಗೆದ್ದ್ ಬಿಡ್ತಾರೆ ಹೋಗ್ಬಿಡ್ತಾರೆ ಕಡೆ ಚುನಾವಣೆ ಅಲ್ಲ ಹ್ಮ್ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಹುದು ಅಲ್ವಾ ಅದೇ ತನಿಖೆ ಅಧಿಕಾರ ಹಂಚಿಕೆ ಇನ್ ಯಾಕೆ ಹೆಂಗಿದ್ರು ಸೊ ಒಂದೇ ಸರಿ ಆದ್ರೆ ಯಾಕೆ ಬೇಕು ಅನ್ನೋ ಚರ್ಚೆನೂ ಇದೆ ಜನಸಾಮಾನ್ಯರಲ್ಲಿ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಅದೇ ಕ್ಷೇತ್ರ ರಾಜಕೀಯ ಈಗ ಹ್ಮ್ ಅಲ್ಲಿ ಕ್ಯಾ ತಿರುಗೂ ನೋಡಲಿಲ್ಲ ಹತ್ತಲ ಕಡೆ ಜನ ಅಲ್ಲಿಂದ ಹೋಗಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಅವ್ರ ಕ ಇವರೇ ಚಿಮ್ಮನ್ ಕಟ್ಟಿ ಇವರೆಲ್ಲ ಮಾತಾಡಿ ಕಳಿಸ್ತಾರೆ ಗಲಾಟೆ ಮಾಡ್ಕೊಂಡು ಈಗ ನಮ್ಮ ಕ್ಷೇತ್ರಕ್ಕೆ ಹೆಂಗ್ ಬರ್ತಾರೆ ಇವರು ಬರೋದಿಲ್ಲ ಇವರು ಆಮೇಲೆ ದಲಿತ ಸಂಘಟನೆಗಳೇನು ದಲಿತ ಮುಖಂಡರು ಸ್ಥಳೀಯ ಕೋದರ ಮಾತಾಡ್ಬೇಕಾದ್ರೆ ನಾವು ಸ್ಥಳೀಯರಿಗೆ ಯಾರಾದ್ರೂ ಬೇರೆಯವ್ರು ಕೊಡಿ ಹಾಗಾದರೆ ಸ್ಥಳೀಯ ಗೆಲ್ಸೋಣ ನಾವು ಸಿದ್ದರಾಮಯ್ಯ ಸಿ ಎಮ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆ ಬೇರೆಯವ್ರಿಗೆ ನಮ್ಗೆ ಬೇಕು ಸಿ ಎಮ್ ಅಶ್ವಿನಾಥ್ ಇಲ್ಲೇ ಇರ್ತಾರೆ ಮಂಡಿಲಿ ಸಿಗ್ತಾರೆ ಬೆಳಗ್ಗೆ ರಾತ್ರಿ ಅಲ್ಲೇ ಇರ್ತಾರೆ ಹೋದ್ರೆ ಕಂಪಾರಿಸನ್ ಬರ್ತದೆ ಇಲ್ಲೇನು ಅಂದರೆ ಜನಗಳಿಗೆ ತುಂಬಾ ಹತ್ರ ಆಗಿದ್ದಾಗ ಏನಾರು ನಡೆಯುತ್ತೆ ಇನ್ನು ಸಿದ್ದರಾಮಯ್ಯ ಅವ್ರದ್ದು ಕಡೆ ಚುನಾವಣೆ ಇದು ಹಾಗಾಗಿ ಅದು ಅವ್ರ ನೆಗೆಟಿವೇ ಇದೇನಾಗುತ್ತೆ ಇದು ಒಂಥರ ಗೊಂದಲದ ಗೊಂದಲ ಅಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತ ಕ್ಷೇತ್ರದಲ್ಲಿ ಇಲ್ಲ ಇಪ್ಪತ್ತೆರಡು ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲಿ ಚುನಾವಣೆ ಹೇಳಿದ್ವಲ್ಲ ಹಂಗ ನೋಡಿದ್ರೆ ಕಾಂಗ್ರೆಸ್ ಲೆಕ್ಕಕ್ಕೆಲ್ಲಂಗಿತ್ತು ಕಂಡೀಷನ್ ಮೂರನೇ ಪ್ಲೇಸು ಸೊ ಹಾಗಾಗಿ ಸಿದ್ದರಾಮಯ್ಯವ್ರೇನೋ ಸೊ ಒಟ್ನಲ್ಲಿ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಿದ್ದಾರೆ ಈಗ ಆಯ್ತಪ್ಪ ಆಗಿದೆ ಒಂದ್ಸಲ ಎಡವರ್ಟೈನ್ ರೆಡಿ ಮಾಡಿ ಎಲ್ಲ ಜಾತಿವಾರು ಸಭೆಯನ್ನ ಮಾಡಿ ಎಲ್ಲ ಮುಖಂಡ ಮಾತುಕತೆ ನಡೆಸಿ ತಯಾರಿ ಮಾಡ್ತಾರೆ ನೋಡೋಣ ಜನ ತಿಂತಾರೆ ಜನ ಸರಿಯಾದ ನಿರ್ಧಾರ ತಗತಾರೆ ಹ್ಮ್ ಯಾಕೆಂದ್ರೆ ಇದೇ ಇವ್ರನ್ನ ಸೋಲ್ಸಿಲ್ವ ಅವರು ಯಾರು ಚಾಮುಂಡೇಶ್ವರಿ ಜನ ಇಲ್ಲಿ ಕಾಂಗ್ರೆಸ್ ಯಾವಾಗಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇದೇ ಶ್ರೀನಿವಾಸ ಗೌಡರು ಕಾಂಗ್ರೆಸ್ ಇಂದ ಗೆದ್ದಿದ್ರು ಅದಕ್ಕಿಂತ ಮೊದ್ಲೆ ನಸೀರ್ ಅಹಮದ್ ಗೆದ್ದಿದ್ರು ಈ ಕ್ಷೇತ್ರ ಅಲ್ಪಸಂಖ್ಯಾತರ ಹೆಚ್ಚಿರತ ಕ್ಷೇತ್ರ ಸಿಟಿಯಲ್ಲಿ ಅಲ್ಪಸಂಖ್ಯಾತರ ಕ್ಷೇತ್ರ ಕಿತ್ಕಾ ಒಟ್ಟವ್ರ ಕಾಂಗ್ರೆಸ್ ಅವರು ಬೇರೆಯವರು ಸಿಟ್ಟು ಅಲ್ಪಸಂಖ್ಯಾತರ ಇಲ್ಲ ಕಾಂಗ್ರೆಸ್ ಅವರು ಅದಾದ್ಮೇಲೆ ಕೂಡ ಆದ್ಮೇಲೆ ಮೂರ್ ಬಾರಿ ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟಿದ್ರು ಸೋತಿದ್ರು ಗೆದ್ದಿರಲಿಲ್ಲ ಗೆದ್ದಿರ್ಲಿಲ್ಲ ಈಗ ನಮ್ಮವ್ರಿಗೆ ಯಾರು ಇನ್ನೊಬ್ಬ ಕೊಡ್ಬೇಕಾಗಿ ಟಿಕೆಟ್ ಕೊಟ್ಟು ಗೆದ್ದಿಲ್ವಲ್ಲ ಅದಕ್ಕೆ ಬೇರೆಯವ್ರು ಕೊಡೋಣ ಅಲ್ಲಿ ಮುಸ್ಲಿಂ ಅಭ್ಯರ್ಥಿ ಟಿಕೆಟ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಈ ಸೋಲು ಹಿಂದೂ ಮುಸ್ಲಿಂ ಆಗ್ಬಿಟ್ಟೆಲ್ಲ ಕಡೆ ಓಟ್ ಆಗ್ತಾರೆ ಅನ್ನೋ ಭಯ ಕಾಂಗ್ರೆಸ್ಗೆ ಓ ಈಗ ಹೆಂಗೆ ಸೀಟ್ ಇರೋ ಇವರ ಸಿದ್ದರಾಮುಲ್ಲ ಖಾನ್ ಅಂತಾರಲ್ಲ ಸಾಯಿದಲ್ಲಿ ಓಟ್ ಆಗ್ತಾರೆ ಅಂತಾನೆ ಮೇ ಬಿ ಆಗ್ಬೋದು ಅಲ್ಪಸಂಖ್ಯಾತ ಸಿದ್ದರಾಮಯ್ಯ ನೀವು ನಮ್ಮ ಚಾನಲ್ನ ಆ ಭಾಗದೆಲ್ಲ ಇನ್ಚಾರ್ಜ್ ಬೇರೆ ಇದ್ದೀರಿ ಏನು ಕತೆ ಕೋಲಾರ ಇಷ್ಟೊತ್ತು ಮಾತಾಡೋದಲ್ಲ ಹಂಗೇನೆ ತ್ರಿಕೋನ ಫೈಟ್ ಅಂತ ಇದೆ ಸಿದ್ದರಾಮಯ್ಯನವರು ಹೆಂಗೆ ಈ ಎರಡು ದಿನದಲ್ಲಿ ಏನು ಮಾಡ್ತಾರೆ ಅನ್ನೋ ಕುತೂಹಲ ಇದೆ ಆಗಲೇ ಹೇಳಿದೆ ಮುಸ್ಲಿಂ ಮಾತಾಡೆಲ್ಲವೂ ಕೂಡ ಸಿದ್ದರಾಮಯ್ಯನಿಗೆ ಹೋಗೋಂಥ ಚಾನ್ಸ್ ಇಲ್ಲ ಅಲ್ಲಿ ಸಿಎಂಆರ್ ತುಂಬಾ ಟ್ರೈ ಮಾಡ್ತಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿದ್ದಾರೆ ಅಲ್ಲಿ ಎಷ್ಟು ಪರ್ಸೆಂಟ್ ಓಟು ಸಿದ್ದರಾಮಯ್ಯಂಗೆ ಹೋಗ್ಬೋದು ಎಷ್ಟು ಪರ್ಸೆಂಟ್ ವೋಟ್ ಇವ್ರಿಗೆ ಹೋಗ್ಬೋದು ಯಾರು ಮುಸ್ಲಿಮ್ಸ್ದು ಮುಸ್ಲಿಮ್ಸ್ ಒಂದು ನಲವತ್ತೈದು ಸಾವಿರ ಓಟ್ ಇದೆ ನಲವತ್ತೈದು ಸಾವಿರದಲ್ಲಿ ಅಟ್ಲೀಸ್ಟ್ ಏನು ಲಾಸ್ಟ್ ಟೈಮು ಮೂವತ್ತೆಂಟು ಸಾವಿರ ಓಟ್ ಆಗಿದ್ದು ಮುಸ್ಲಿಮ್ ಮೂವತ್ತೈದು ಸಾವಿರ ಮುಸ್ಲಿಂ ಕ್ಯಾನಿಡೇ ಇದ್ದರೆ ಮೂವತ್ತೈದು ಸಾವಿರ ವೋಟ್ ತೊಗೊಂಡಿದ್ದು ಅವೆಲ್ಲ ಮುಸ್ಲಿಂ ಮತಗಳೇ ಅನ್ನೋ ಒಂದು ಚರ್ಚೆ ಸೊ ಈಗ ಈ ಬಾ ನಲವತ್ತೈದು ಸಾವಿರ ವೋಟಲ್ಲಿ ಒಂದು ನಲವತ್ತು ಸಾವಿರ ವೋಟ್ ಹಾಕಿದ್ರು ಕೂಡ ಅವೆಲ್ಲವೂ ಕೂಡ ಅಟ್ಲೀಸ್ಟ್ ಒಂದು ಹದಿನೈದು ಸಾವಿರ ವೋಟ್ನ ಜೆಡಿಎಸ್ ತೆಗಿಬಹುದು ಅಲ್ಲಿ ಅನ್ನೋ ಒಂದು ಚರ್ಚೆ ಇದೆ ಇಪ್ಪತ್ತೈದು ಸಾವಿರ ಬರ್ಬೋದು ಬರಬಹುದು ಸಾವಿರ ಹೋಗಲ್ವಾ ಹೊರ್ತೂರಿಗೆ ಇಂಡಿವಿಜುವಲ್ ಆಗಿ ವರ್ತೂರಿಗೆ ಮುಸ್ಲಿಮ್ಸ್ ವೋಟ್ ಬರ್ತಾ ಇತ್ತು ಅವರ ಎರಡು ಬಾರಿ ಗೆದ್ದಿದ್ದು ಮುಸ್ಲಿಂ ಮೋಟ್ಗಳು ಜಾಸ್ತಿ ತಗೊಂಡ ಗೆದ್ದಿದ್ದವರು ಸಿಟಿಯಲ್ಲಿ ಕೀಲ್ ಕೋಟೆ ಕಮಲವೇ ಸ್ವಲ್ಪ ನೆಗೆಟಿವ್ ಸೊ ಹಾಗಾಗಿ ಅಲ್ಲಿ ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮುನಿಸ್ವಾಮಿ ಎಂ ಪಿ ಆದ್ಮೇಲೆ ಮೊದ್ಲು ಮಟ್ಟಕ್ಕೆ ಇರ್ಲಿಲ್ಲ ಹಿಂದೂ ಮುಸ್ಲಿಂ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋ ತರ ಕೋಲಾರದಲ್ಲಿ ಮೊದ್ಲು ಮಟ್ಟಕ್ಕೆ ಇರ್ಲಿಲ್ಲ ಮುನಿಸ್ವಾಮಿ ಎಂ ಪಿ ಆದ್ಮೇಲೆ ಮುಳುಬಾಗ್ಲು ಮತ್ತೆ ಕೋಲಾರ ಎರಡೂ ಅವೆಲ್ಲ ಜಾಸ್ತಿ ಆಗಿದೆ ಸೊ ಅದು ಇಂದು ಓಟ್ನ ಯಾಕೆ ಕನ್ಸಲ್ಟೇಟ್ ಮಾಡಲ್ವಾ ಬಿಜೆಪಿ ಹಂಗೆ ನೋಡಿದ್ರೆ ಅಲ್ಲಿ ಅಂದ್ರೆ ಸಿಟಿಯಲ್ಲಿ ನಿಮ್ಗೆ ಅಹಿಂದ ಓಟ್ಸ್ ಜಾಸ್ತಿ ಇದೆ ಈಗ ಗೌಡ್ ರೋಡ್ಸ್ ಜಾಸ್ತಿ ಇದಾವೆ ಅಲ್ಲಿ ಈಗ ಅಲ್ಲೇನು ಕ್ಲಾಕ್ ಟವರ್ ಸುತ್ತ ಹಿಂದೂಗಳು ಹೋಗಕ್ಕೆ ಆಗ್ತಿರಲ್ಲ ಅಲ್ಪಸಂಖ್ಯಾತರ ಪ್ರಾಬಲ್ಯ ಅವು ಇವೆಲ್ಲ ಇತ್ತು ಸೊ ಅದನ್ನ ಈಗ ಮುನ್ಸ್ವಾಮಿ ಫ್ಲಾಗ್ ಈಗ ಆರಿಸೋದಲ್ಲ ಬಣ್ಣಗಣ್ಣ ಓಡಿಸ್ಕೊಂಡೇನೋ ಮಾಡೋದಲ್ಲ ಇವ್ರ ಕೈ ಪ್ರತಿಭಟನೆ ಇವೆಲ್ಲ ಮಾಡ್ಕೊಂಡು

ಕುರುಬ ವರ್ಷ ಒಂದು ಮೂವತ್ತು ಸಾವಿರ ಓಡಿಸಿದೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಯಾರಿಗಾಗುತ್ತೆ ಅಲ್ಲಿ ಜಗಳ ಈಗ ದೊಡ್ಡ ಮಟ್ಟದಲ್ಲಿ ಜಗಳ ಕುರುಬ ವರ್ಷದಲ್ಲಿ ನಾವು ಸಿದ್ದರಾಮಯ್ಯ ಹಾಕಿದ್ರೆ ಸಿಎಂ ಎಂ ಹಾಕ್ತಾರೆ ಏ ಸಿದ್ದರಾಮಯ್ಯ ಎಲ್ಲಿ ಬೇಕಾದ್ರೆ ನಿಂತ್ಕೊಬೋದು ಹೊರತು ಒಬ್ಬರೇ ಹೊರತು ಹೊರತೂರು ಗೆಲ್ಲಲಿ ಬಿಡಿ ಅಂತ ತುಂಬಾ ದೊಡ್ಡ ಕನ್ಫ್ಯೂಷನ್ ಫಿಫ್ಟಿ ಫಿಫ್ಟಿ ಆಗಿಬಿಟ್ರೆ ಏನಾಗುತ್ತೆ ಅಂತ ಒಂದು ಒಂದು ಹತ್ತು ಸಾವಿರ ಹೊರತೂರು ಬರುತ್ತಾ ಬರುತ್ತೆ ಬರುತ್ತೆ ಇನ್ನು ಇಪ್ಪತ್ತು ಸಾವಿರ ಅವ್ರಿಗೆ ಹೋಗುತ್ತೆ ಹೋಗ್ಬೋದು ಲೆಕ್ಕಾಚಾರ ಇದೆ ಒಕ್ಲಿಗೆ ಓಡಿಸ್ ಎಷ್ಟು ಒಕ್ಲಿಗೆ ಓಡಿಸ್ ಒಂದು ಫಾರ್ಟಿ ಫೈವ್ ಇದೆ

ಮುಂದೆ ನಾಳೆ ಎರಡು ದಿನ ಮೀಟಿಂಗ್ ಆದ್ಮೇಲೆ ಗೊತ್ತಿಲ್ಲ ವಿಷಯಗಳು ನಿಮ್ಗೆ ಅರ್ಥ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರಶ್ನಾವಳಿ ಇದ್ದಂಗೆ ನಿಮ್ ಪ್ರಕಾರ ಕೋಲಾರದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ನ ಜೆಡಿಎಸ್ ಯಾರು ಕಾಮೆಂಟ್ ಮಾಡಿ ಹಾಗೆ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ ಫೈನಲ್ ನಮ್ ಕಳಕಳಿ ಒಳ್ಳೆಯವ್ರ ಗೋಟ್ ಹಾಕಿ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದಲ್ಲಿ ಯಾರು ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಅರ್ಹರಿದ್ದಾರೆ ಅವರು ಯೋಗ್ಯರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸೊ ಯಾರು ಅರ್ಹತೆ ಯಾರಿಗಿದೆ ಎಲ್ಲವನ್ನು ಚೆಕ್ ಮಾಡಿ ನಿಮ್ಮ ಒಂದು ಲಿಸ್ಟ್ ಇರುತ್ತೆ ಒಂದು ಹತ್ತು ಜನನೋ ಐದು ಜನ ನಿಂತ್ಕೊಂಡಿರ್ತಾರೆ ಎಲೆಕ್ಷನ್ಗೆ ಪಕ್ಷಗಳು ಸೇರಿದಂತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಎಲ್ಲ ಇರ್ತಾರೆ ಯಾರು ಅಪ್ಪ ಗೆಲ್ಸಿದ್ರೆ ಇವರು ಯೋಗ್ಯ ಇವರು ನಮ್ಮ ಕ್ಷೇತ್ರದ ಗೆದ್ದರೆ ಏನಾದರೂ ಮಾಡ್ತಾರೆ ನಮಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದ್ರೆ ಅಂಥವ್ರಿಗೆ ಮಾತ್ರ ಓಟ್ ಹಾಕಿ ಗೆಲ್ಸಿ ಪಕ್ಷವನ್ನು ಜಾತಿ ಧರ್ಮ ಇದೆಲ್ಲವನ್ನು ನೋಡದೆ ಬರೀ ಅಭ್ಯರ್ಥಿಯನ್ನು ನೋಡಿ ಓಟ್ ಹಾಕಿ ಅನ್ನೋದು ನಮ್ಮ ಕನ್ನಡಕ ಟಿವಿಯ ಕಳ್ಕಳಿ ఇది కర్ణాటక టీవీ వి కన్నడిగర ధ్వని